ಹಲೋ, ನಮಸ್ತೆ, ನಾನು ನಿಮಾಕ್ಷಿತ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಮತ್ತೆ ಇದೊಂದು ಊರಲ್ಲಿ ಕ್ಯಾಪ್ಚರ್ ಮಾಡಿರುವಂತಹ ವಿಡಿಯೋ. ಊರಿಗೆ ಹೋಗಿ ಬಂದಿದ್ದೀವಿ, ಆದರೆ ಇವಾಗ ಎಪಿಸೋಡ್ ವೈಸ್ ಒಂದೊಂದೇ ವೀಡಿಯೋಸ್ನ ಹಾಕ್ತಾ ಇದ್ದೇನೆ. ನಾವು ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ದೇವೆ, ಅತ್ತೆ ಮಾವ ಜೊತೆಗೆ, ಅಂದರೆ ಧೀರಜಿದ ಪೇರೆಂಟ್ಸ್ ಜೊತೆಗೆ ಕ್ಷಿತಿಯನ್ನು ಕೂಡ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ನಮ್ಮ ಕ್ಷಿತಿಗೂ ಕಾರಿಗೂ ಅಷ್ಟೊಂದು ಆಗಿ ಬರೋದಿಲ್ಲ. ಕಾರಲ್ಲಿ ಕುತ್ಕೊಂಡು 1 ಕಿಲೋಮೀಟರ್ ಹೋಗ್ತೇವೋ ಇಲ್ವೋ ಗೊತ್ತಿಲ್ಲ. ನಮ್ಮ ಪ್ಲೇಸ್ ಬಂತ, ಎಲ್ಲಿ ಇಳಿಯೋದು, ಇನ್ನು ಎಷ್ಟು ದೂರ ಇದೆ ಅಂಥೇಳಿ 1000 ಕ್ವಶನ್ ಕೇಳ್ತಾಳೆ. ಅಂದರೆ ಅವಳಿಗೇನೋ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಕಾರಿನ ಒಳಗಡೆ. ಸೊ ಕಾರಿನ ಒಳಗಡೆ ಇರುವಂತಹ ಕ್ಷಿತಿಗೂ ಕಾರಿನ ಹೊರಗಡೆ ನೋಡುವಂತಹ ಕ್ಷಿತಿಗೂ ಕಂಪ್ಲೀಟ್ಲಿ ಡಿಫ್ರೆನ್ಸ್ ಇದೆ. ನಮ್ಮ ಜೊತೆ ಪೇರೆಂಟ್ಸನ್ನು ಹೊರಗಡೆ ಕರ್ಕೊಂಡು ಹೋಗೋದೇ ಒಂಥರ ಖುಷಿ ಅಲ್ವಾ. ಆ್ಯಂಡ್ ಸ್ಪೆಷಲಾಗಿ ನಾವು ಹೊಸ ಕಾರ್ ತೊಗೊಂಡಿರೋದ್ರಿಂದ ಇದು ಒಂಥರ ಮೇ ಬಿ ಧೀರಜ್ದು ಡ್ರೀಮ್ ಅಂತ ಕೂಡ ಹೇಳಬಹುದು. ಅವರು ಬೆಂಗಳೂರಲ್ಲಿ ಇರುವಾಗಲೇ ಹೇಳಿದರು, ಊರಿಗೆ ಹೋದಾಗ ಅಮ್ಮ ಪಪ್ಪನನ್ನು ಎಲ್ಲಿಗಾದರೂ ಕರ್ಕೊಂಡು ಹೋಗಬೇಕು ಅಂತ ಹೇಳಿ. ಆ್ಯಕ್ಚುಲಿ ಇವಾಗ ನಾವು ಬಂದಿರೋದು ಮಹಾಲಕ್ಷ್ಮಿ ಉಚ್ಚಿಲ ದೇವಸ್ಥಾನಕ್ಕೆ. ಆರು ಚಿಕ್ಕವನಿರುವಾಗ ಈ ದೇವಸ್ಥಾನದ್ದು ಜೀರ್ಣೋದ್ಧಾರ ಎಲ್ಲ ಆಗಿ ತುಂಬ ಗ್ರ್ಯಾಂಡಾಗಿ ಫಂಕ್ಷನ್ ಇತ್ತು. ತುಂಬ ಅಂದರೆ ಆಲ್ಮೋಸ್ಟ್ 1 ತಿಂಗಳು ಇತ್ತೇನೋ, ತುಂಬ ದಿನ ಇತ್ತು. ಸೊ ಆವಾಗ ಒಮ್ಮೆ ಧೀರಜ್ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಿದ್ರು ಪೇರೆಂಟ್ಸನ್ನು, ಆದರೆ ಆ ಟೈಮಲ್ಲಿ ನಮಗೆ ಅದು ಇದು ಕೆಲಸ ಅಂತ ಹೇಳಿ ಆಗಿರಲಿಲ್ಲ. ಸೊ ಆ ಒಂದು ವಿಷಯ ಯಾವಾಗಲೂ ಬಾಕಿ ಇತ್ತು ಅವರಿಗೆ. ಸೊ ಕಾರ್ ತೊಗೊಂಡಾಗಲೇ ಇಲ್ಲೇ ಹೇಳಿದರು, ನಾವು ಊರಿಗೆ ಹೋದಾಗ ಒಮ್ಮೆ ಕರ್ಕೊಂಡು ಹೋಗಿ ಬರುವ ಅಂತ ಹೇಳಿ. ಸೊ ನನ್ನ ಹತ್ರ ಹೇಳಿದರು, ಸಾಧ್ಯ ಆದರೆ ನೀನು ಬಾ, ಇಲ್ಲದರೆ ಪರವಾಗಿಲ್ಲ, ರೆಸ್ಟ್ ಮಾಡು ಅಂತ ಹೇಳಿ. ಯಾಕಂದರೆ ಊರಲ್ಲಿ ಎಲ್ಲ ದಿನ ಒಂದೇ ಥರ ಇರೋದಿಲ್ಲ ಅಲ್ವಾ. ಬಟ್ ಈ ಥರ ಹೇಳುವಾಗ ಸಡನ್ನಾಗಿ ಅಮ್ಮ ಹೇಳಿದರು, ಯಾಕೆ ಅವಳು ಕೂಡ ಬರಲಿ, ಒಟ್ಟಿಗೆ ಹೋಗಿ ಬರುವ ಅಂಥೇಳಿ. ಇಲ್ಲಿ ನಾನು ಅಮ್ಮ ಅಂತ ಯಾರನ್ನ ಅಡ್ರೆಸ್ ಮಾಡ್ತೇನೆ, ಅದು ಅತ್ತೆ. ಸೊ ಅವ್ರು ಹೇಳಿದರು, ಮತ್ತು ನಾನು ಕೂಡ ಹೊರಟು ಹೋದೆ. ಹೇಗಿದ್ದರೂ ಜೊತೆ ಸಿಗೋದೇ ಅಪರೂಪ ಅಲ್ವಾ ಈ ಥರ ಎಲ್ಲ ಹೊರಗಡೆ ಹೋಗೋದು. ಸೊ ನಾವು ಕೂಡ ಹೋದ್ವಿ. ಆ್ಯಕ್ಚುಲಿ ಅರುಷ್ನನ್ನ ಕರ್ಕೊಂಡು ಹೋಗೋದು ಇಷ್ಟನೇ, ಆದರೆ ಊರಲ್ಲಿ ರುಟೀನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತಲ್ವ, ಹಾಗಾಗಿ ಪ್ರತಿದಿನ ಒಂದೇ ಥರ ಇರೋದಿಲ್ಲ ಮಕ್ಕಳು. ಅವ್ರದ್ದು ಹೆಲ್ತ್ ಆಗಿರ್ಬೋದು, ಅವ್ರದ್ದು ಫುಡ್, ಅದು ಇದು ಚೇಂಜ್ ಆಗ್ತಾ ಇರುತ್ತಲ್ವ, ಹಾಗಾಗಿ ಕಷ್ಟ ಜಾಸ್ತಿ ಆಗುತ್ತೆ ಈ ಥರ ಸುತ್ತಾಡುವಾಗ. ಆದರೂ ನಾವು ಇವತ್ತು ಹೋದ್ವಿ, ಎಲ್ಲರೂ ಜೊತೆಗೆ ಹೋದ್ವಿ. ತುಂಬ ಖುಷಿಯಾದಂತಹ ಒಂದು ದಿನ ಅಂತ ಹೇಳ್ಬೋದು. ನಮಗೆ ಎಷ್ಟು ಖುಷಿಯೋ ಅದಕ್ಕಿಂತ ಜಾಸ್ತಿ ಧೀರಜಿತ್ತು ಪೇರೆಂಟ್ಸಿಗೆ ಅಂತ ಹೇಳ್ಬೋದು. ಯಾಕಂದರೆ ಮಗನ ಜೊತೆ ಈ ಥರ ಹೊರಗಡೆ ಹೋಗಿ ಸುತ್ತಾಡಿ ಬರೋದಂದರೆ ಯಾವತ್ತಿದ್ರೂ ಒಂಥರ ಏನು ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳಬೇಕಲ್ವ. ಅದು ಕೂಡ ನಾವು ಪ್ರತಿದಿನ ಜೊತೆಗೆ ಇರೋದಿಲ್ಲ ಅಲ್ವಾ, ಹಾಗಾಗಿ ಅಪರೂಪಕ್ಕೆ ಸಿಗೋದು. ಅದರಲ್ಲಿ ಒಂದು ದಿನ ಹೀಗಿತ್ತು ನಮ್ಮದು. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾನು ಹೋಗಿರೋದು ಫಸ್ಟ್ ಟೈಮ್. ಆ್ಯಕ್ಚುಲಿ ಇನ್ಲಾಸ್ ಹೋಗಿದ್ರಂತೆ, ನಾನು ಮತ್ತು ಧೀರಜ್ ಇದೆ ಫಸ್ಟ್ ಟೈಮ್ ನೋಡೋದು. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ತುಂಬ ಒಳ್ಳೆಯ ಪ್ಲೇಸ್ ಇದೆ. ನಮ್ಮ ಕಡೆ ಎಲ್ಲ ದೇವಸ್ಥಾನ ಹೀಗೆ ಇರುತ್ತೆ, ಬೇಕಾದಷ್ಟು ಜಾಗ ಇರುತ್ತೆ ಹೊರಗಡೆಯಿಂದ. ಅದೇ ಒಂಥರ ಏನು ನೋಡೋದಕ್ಕೆ ಚಂದ. ಈ ಮಂಗಳೂರು ಉಡುಪಿ ಕಡೆಯ ದೇವಸ್ಥಾನದ್ದು ಸ್ಟೈಲ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಬೇರೆ ಪ್ಲೇಸಿಗೆ ಕಂಪೇರ್ ಮಾಡಿದರೆ. ನಾನು ಹಾಗಂತ ಹೇಳಿ ಬೇರೆ ಕಡೆದು ಒಳ್ಳೆಯದಿಲ್ಲ ಅಂತ ಹೇಳೋದಲ್ಲ, ಜಸ್ಟ್ ಹೇಳ್ತಾ ಇದ್ದೇನೆ ಅಷ್ಟೇ. ಅಂದರೆ ನಮ್ಮ ಕಡೆಯ ದೇವಸ್ಥಾನ ಹೇಗಿರುತ್ತೆ ಅಂತ ಹೇಳಿ. ತುಂಬ ಒಳ್ಳೆಯ ಜಾಗ, ಅಂದರೆ ತುಂಬ ಪ್ಲೇಸ್ ಇರುತ್ತೆ, ವರಾಂಡ ತುಂಬ ದೊಡ್ಡದಾಗಿರುತ್ತೆ. ಸೊ ಕೈಯೆಲ್ಲ ಮುಗಿದು ಬಂದಮೇಲೆ ಒಂದು ರೌಂಡ್ ಹಾಗೆ ಹೊರಗಡೆ ಹಾಕಿ ಮತ್ತೆ ಹೊರಡೋದಂತ ಹೊರಡ್ತಾ ಇದ್ದೇವೆ. ಇಲ್ಲಿ ಗೋಡೆಯ ಮೇಲೆ ಈ ರಾಮಾಯಣದ್ದು ಚಿತ್ರ ಬರೆದು ಅದರ ಬಗ್ಗೆ ಸ್ವಲ್ಪ ಒಂದೊಂದು ಸೆಂಟೆನ್ಸ್, ಅಂದರೆ ಸೆಂಟೆನ್ಸ್ ಅಂತಲ್ಲ, ಏನು ಅದರದ್ದು ಕಥೆಯ ಒಂದು ಏನು ಹೇಳಬೇಕು, ನನಗೆ ನೆನಪಿಗೆ ಬರ್ತಿಲ್ಲ, ವರ್ಡ್ ನೆನಪಿಗೆ ಬರ್ತಿಲ್ಲ. ಇವಾಗ ಅಧ್ಯಾಯ ಎಲ್ಲ ಇದೆ, ಅಧ್ಯಾಯದ ಹೆಸರು ಇರುತ್ತಲ್ಲ, ಆ ಥರ ಬರೆದಿದ್ದಾರೆ. ಅದನ್ನು ಓದ್ತಾ ಓದ್ತಾ ಬರ್ತಿದ್ವಿ. ನಮ್ಮ ಆರುಷ್ಗೆ ಕೆಲವೊಂದು ಸಲ ನಾವು ರಾಮಾಯಣ ಹೇಳ್ತೇವೆ, ಆಲ್ರೆಡಿ ಶಾರ್ಟಾಗಿ ಆಲ್ರೆಡಿ ಒಮ್ಮೆ ಹೇಳಿ ಆಗಿದೆ. ಸೊ ಅವನಿಗೆ ತೋರಿಸ್ತಾ ಇದ್ವಿ, ಇದು ಅದು ನೆನಪಿದೆಯಾ ನಾವು ಹೇಳಿದಂತ ಹೇಳಿ. ಸತ್ಯ ಹೇಳಬೇಕಂದ್ರೆ ಅವನಿಗೇನೂ ನೆನಪೇ ಇರಲಿಲ್ಲ, ಅವನಿಗೆ ರಾಮ ಸೀತ ಯಾರಂತ ಹೇಳಿ ಕೇಳಿದ್ರೂ ಇವಾಗ ಗೊತ್ತಿಲ್ಲ. ಆದರೆ ಒಮ್ಮೆ ರಾಮಾಯಣ ಅವನಿಗೆ ಹೇಳಿ ಆಗಿದೆ. ನಾವು ಜಸ್ಟ್ ಅದನ್ನೆಲ್ಲ ನೋಡ್ತಾ ಹೀಗೆ ಹೇಳ್ತಾ ಬರ್ತಿದ್ದೇವೆ. ಈ ಕ್ಷಿತಿ ಮತ್ತು ಆರುಷ್ನನ್ನ ಜೊತೆಗೆ ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟದ ವಿಚಾರ. ಯಾಕಂದರೆ ನಾವು ಒಬ್ಬರು ಕೈಯಲ್ಲಿ ಅವರನ್ನು ಹಿಡ್ಕೊಂಡಿರಲೇಬೇಕು, ಜಸ್ಟ್ ಕೈ ಬಿಟ್ಟರೆ ಎಲ್ಲೋ ಹೋಗಿರ್ತಾರೆ. ಆರುಷ್ಕಂದರೆ ಹೊಸ ಪ್ಲೇಸಲ್ಲ, ಅವನಿಗೆ ಒಂಥರ ಕಿವಿಗೆ ಗಾಳಿ ಹೋದಾಗ ಮಾಡ್ತಿದ್ದ ಅವನು, ಕೈ ಬಿಟ್ಟರೆ ಸುಮ್ಮನೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದ. ಕ್ಷಿತಿ ಅಂದರೆ ಅವರ ಏಜೇ ಆಗಿರುತ್ತಲ್ವ, ಒಂದು 4-5 ವರ್ಷ ಮಕ್ಕಳು ಹೇಗಿರ್ತಾರೆ ಅಂತ ಹೇಳಿದರೆ ಸುಮ್ಮನೆ ಹೋಗೋದು ನೋಡೋದು, ಅಲ್ಲಿ ಓಡೋದು ಇಲ್ಲಿ ಓಡೋದು ಮಾಡ್ತಾರೆ. ಆದರೆ ನಮ್ಮ ಆರುಷ್ಗೆ ಊರಲ್ಲಿ ಸ್ವಲ್ಪ ಜಾಸ್ತಿ ಇತ್ತು. ಇವಾಗ ನೋಡಿ, ಎಲ್ಲೋ ಹೋಗ್ತಾ ಇದ್ದಾರೆ, ನಾವು ಒಂದು ಕಡೆ ನಡೀತಾ ಹೋಗ್ತಾ ಇದ್ದರೆ ಅವನು ಇನ್ನೊಂದು ಡೈರೆಕ್ಷನಲ್ಲಿ ಹೋಗ್ತಾ ಇರ್ತಾನೆ. ಸೊ ಕೈ ಒಂದು ಹಿಡ್ಕೊಂಡಿರಲೇಬೇಕು, ಒಂದು ಅವರ ಸೇಫ್ಟಿಗೆ, ಅಂದರೆ ಎಲ್ಲಿಯೂ ಹೊರಗಡೆ ಹೋಗಬಾರ್ದು ಅನ್ನುವಂತಹ ಒಂದು ಸೇಫ್ಟಿಗೆ, ಇನ್ನೊಂದು ಅವರಿಬ್ಬರು ಒಟ್ಟಿಗಿದ್ರೆ ಅವ್ರದ್ದು ಏನದು ಜಗಳ ಮಾಡ್ಕೊಳ್ತಾರಲ್ವ, ಅದು ಹೇಗಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸುಮ್ಮನೆ ದುಡ್ಕೊಳ್ತಾರೆ, ಟಚ್ ಮಾಡ್ಕೊಳ್ತಾರೆ, ಒಬ್ಬರು ಟಚ್ ಮಾಡಿದರೆ ಇನ್ನೊಬ್ಬರಿಗೆ ಆಗೋದಿಲ್ಲ, ಆ ಥರ ಕೂಡ ಎಲ್ಲ ಇತ್ತು.
ಅವನನ್ನು ಎತ್ಕೊಂಡು ನಡೆಯೋದು ಮಾತ್ರ ನನಗೆ ಇವಾಗ ತುಂಬ ಕಷ್ಟ ಆಗುತ್ತೆ. ಸೊ ಕಷ್ಟಪಟ್ಟು ಎತ್ಕೊಂಡು ನಡಿಬೇಕಾಗ್ತದೆ. ಇಲ್ಲಿ ನೋಡಿ ಅಜ್ಜ ಅಜ್ಜಿ ಸಾರಿ ಅಜ್ಜಿ ಮತ್ತು ಮೊಮ್ಮಗಳು ಹೇಗೆ ಬರ್ತಿದ್ದಾರೆ. ಜಾಸ್ತಿ ಜನ ಕೂಡ ಇರಲಿಲ್ಲ, ಆರಾಮಾಗಿತ್ತು ಪ್ಲೇಸ್. ಹಾಗೆ ದರ್ಶನ ಕೂಡ ಆದಷ್ಟು ಬೇಗನೇ ಆಯಿತು, ಏನು ವೆಯ್ಟ್ ಮಾಡುವಂಥ ಅಗತ್ಯನೂ ಇರಲಿಲ್ಲ. ಹಾಗೆ ಹೊರಗಡೆ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ಕೂಡ ತೆಗೆದುಕೊಂಡ್ವಿ. ಜಾಸ್ತಿ ರಶ್ ಇರಲಿಲ್ಲ ಅಲ್ವಾ, ಹಾಗೆ ಆರಾಮಾಗಿ ಎಲ್ಲ ಆಯಿತು. ಇನ್ನು ನಾವು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಸಸಿ ಹಿತ್ಲು ಅಂಥೇಳಿ ಅಲ್ಲಿ ಒಂದು ದೇವಿ ದೇವಸ್ಥಾನ ಇದೆ. ಅಲ್ಲಿಗೆ ಕೂಡ ಹಾಗೆ ಎಷ್ಟೋ ವರ್ಷಗಳಿಂದ ಒಮ್ಮೆ ಹೋಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ವಿ, ಆದರೆ ನಮಗೆ ಯಾವತ್ತೂ ಕಾಲ ಕೂಡಿ ಬರಲೇ ಇಲ್ಲ. ಇವತ್ತು ಹೋಗ್ತಾ ಇದ್ದೇವೆ. ತುಂಬ ಚೆನ್ನಾಗಿರುವಂತಹ ಒಂದು ವೇ ಅಂತ ಹೇಳಬೇಕು. ಎರಡೂ ಸೈಡ್ ಗಿಡ ಮರಗಳು ಅಥವಾ ಒಂದು ಕಡೆ ನೀರು, ಈ ಥರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹೋಗುವಂತಹ ವೇ. ಮಕ್ಕಳನ್ನು ಕರ್ಕೊಂಡು ಹೋಗೋದಕ್ಕೆ ಏನೂ ಕಷ್ಟ ಆಗಲ್ಲ, ಯಾಕಂದರೆ ಅವರಿಗೆ ಗಿಡ ಮರಗಳನ್ನು ತೋರಿಸಿ ಅಥವಾ ನೀರು ತೋರಿಸಿ ಅದರಲ್ಲಿರುವಂತಹ ಬೋಟ್ ತೋರಿಸಿ ಏನಾದರೂ ಒಂದು ಕಾರಣ ಹೇಳಿ ಕರ್ಕೊಂಡು ಹೋಗಬಹುದು. ಅಂದರೆ ಜರ್ನಿ ಇಷ್ಟ ಆಗದಂತಹ ಮಕ್ಕಳಿಗೆ ಹೇಳೋದು. ಆ್ಯಂಡ್ ರೋಡ್ ಮಾತ್ರ ಸ್ವಲ್ಪ ಏನು ಹಾಳಾಗಿತ್ತು, ಮಳೆ ಕೂಡ ಇದೆ ಅಲ್ವಾ, ಹಾಗಾಗಿ ಮತ್ತು ರೋಡ್ ಕೂಡ ಸ್ವಲ್ಪ ಸಪೂರ, ಅಂದರೆ ಒಂದು ಸ್ವಲ್ಪ ಹೊತ್ತು ಅಷ್ಟೇ. ಮತ್ತು ಹೈವೇ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹೊತ್ತು ಒಳಗಡೆ ಹೋಗುವಂತಹ ರೋಡ್ ಸ್ವಲ್ಪ ಸಪೂರ ಆಗಿ ಸ್ವಲ್ಪ ಹಾಳಾಗಿತ್ತು. ಆ್ಯಂಡ್ ಇದು ಬ್ರಿಡ್ಜ್, ಆ ಕಡೆ ನಾವು ನೀರೇನು ನೋಡಿದ್ದೇವೆ ಅದು ಆ ಒಂದು ನದಿಯ ಮೇಲೆ ಬರುವಂತಹ ಒಂದು ಬ್ರಿಡ್ಜ್. ತುಂಬ ಚೆನ್ನಾಗಿತ್ತು ಪ್ಲೇಸ್, ತುಂಬ ಎಂಜಾಯ್ ಮಾಡಿದ್ವಿ ಕೂಡ ನಾವು ಈ ಒಂದು ವೇ. ಆ್ಯಂಡ್ ಮಕ್ಕಳು ಕೂಡ ಅಷ್ಟೇ, ಆರುಷ್ ಮತ್ತು ಕ್ಷಿತಿ ಕೂಡ ತುಂಬಾ ಎಂಜಾಯ್ ಮಾಡಿದರು. ಅವಳಿಗೆ ಆ್ಯಕ್ಚುಲಿ ಕಾರಲ್ಲಿ ಕುತ್ಕೊಂಡ್ರೆ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತಲ್ವ, ಬಟ್ ಇವತ್ತು ತುಂಬ ಜಾಸ್ತಿ ಏನೂ ಆಗಲಿಲ್ಲ. ಸಣ್ಣ ಪುಟ್ಟ ಏನಾದರೂ ಹೊರಗಡೆ ತೋರಿಸಿ ಅಥವಾ ನಾನು ಸ್ವಲ್ಪ ಟಾಯ್ಸ್ ಬುಕ್ಸ್ ಎಲ್ಲ ಕೊಂಡೋಗಿದ್ದೆ ಅದನ್ನು ತೋರಿಸಿ ಏನೆಲ್ಲ ಮಾತಾಡಿಸ್ತಾ ಇದ್ದೆ, ಹಾಗಾಗಿ ಆರಾಮಾಗಿದ್ಲು, ಏನೂ ಪ್ರಾಬ್ಲಮ್ ಜಾಸ್ತಿ ಏನೂ ಆಗಲಿಲ್ಲ. ಆ್ಯಂಡ್ ದೇವಸ್ಥಾನ ಬಂತು ನೋಡಿ, ಇದೇ ದೇವಸ್ಥಾನ. ಈ ದೇವಸ್ಥಾನ ಕೂಡ ಅಂದರೆ ನಮಗೆ ಅಷ್ಟೊಂದಿಲ್ಲ, ಬಟ್ ಧೀರಜ್ ಅವರ ಫ್ಯಾಮಿಲಿಯಲ್ಲಿ ನಾರ್ಮಲಾಗಿ ಅವರು ಈ ದೇವಸ್ಥಾನಕ್ಕೆ ತುಂಬ ಬಾರಿ ಹೋಗ್ತಾ ಇರ್ತಾರೆ. ನಾನೇ ಯಾವಾಗಲೂ ಹೋಗಲಿಲ್ಲ ಅವ್ರ ಜೊತೆಗೆ. ಆ್ಯಂಡ್ ಅಲ್ಲೇ ಒಂದು ಹೊರಗಡೆ ಮರ ಇತ್ತು, ಇದು ರೆಂಜಿಲ ಮರ ಅಂತ ಹೇಳ್ತೇವೆ ನಾವು ತುಳುವಲ್ಲಿ, ಇದಕ್ಕೆ ರೆಂಜಿಲ ಹೂವು ಅಂತ ಹೇಳ್ತೇವೆ. ನನಗೆ ಕನ್ನಡದ ಹೆಸರು ನಿಜವಾಗಿಯೂ ಗೊತ್ತಿಲ್ಲ ನೋಡಿ. ಈ ಥರ ಇರುತ್ತೆ ಈ ಹೂವು, ಇದನ್ನು ಕಟ್ಟೋದಕ್ಕೆ ನಾವು ಸೂಜಿ ಇರುತ್ತಲ್ವ ಅದನ್ನೇ ಯೂಸ್ ಮಾಡಿ ಅದನ್ನು ಮಾಡಬೇಕಾಗ್ತದೆ. ಕಟ್ಟೋದಕ್ಕಾಗೋದಿಲ್ಲ, ಅದನ್ನು ಸುರಿದು ಅದರೊಳಗೆ ಸೂಜಿ ಒಳಗಡೆ ಹಾಕಿ ಕಟ್ಟಬೇಕಾಗ್ತದೆ. ಆ್ಯಂಡ್ ಇನ್ನೊಂದು ಸೈಡಲ್ಲಿ ಪಾರಿಜಾತದ್ದು ಮರ ಇತ್ತು, ಇದು ಕೂಡ ತುಂಬ ಜನರಿಗೆ ಗೊತ್ತೇ ಇರುತ್ತೆ. ಆ್ಯಕ್ಚುಲಿ ನಮ್ಮ ಅಮ್ಮ ಇರುವಾಗ ನಮ್ಮ ಮನೆಯಲ್ಲಿ ಕೂಡ ತುಂಬ ಚೆನ್ನಾಗಿರುವಂತಹ ಒಂದು ಪಾರಿಜಾತದ್ದು ಮರ ಇತ್ತು. ಅಂಗಳದಲ್ಲಿ ಫುಲ್ ಅದರದ್ದೇ ಹೂವು ಬೀಳ್ತಾ ಇತ್ತು, ತುಂಬ ಚೆನ್ನಾಗಿರುತ್ತೆ ಪರಿಮಳ. ಅದು ಮೇ ಬಿ ಸೀಸನ್, ಕೆಲವೊಂದು ಸೀಸನಲ್ಲಿ ತುಂಬ ಜಾಸ್ತಿ ಆಗುತ್ತೆ, ಇವನ್ ಇವಾಗ ಮಳೆಗಾಲದಲ್ಲಿ ಕೂಡ ತುಂಬ ಜಾಸ್ತಿ ಆಗ್ತದೆ. ರಾತ್ರಿ ಹೊತ್ತು ತುಂಬ ಒಳ್ಳೆಯ ಪರಿಮಳ ಬರುತ್ತೆ ಅದು ಅರಳುವ ಟೈಮಿಗೆ, ಬೆಳಗ್ಗೆಗಿಂತ ಜಾಸ್ತಿ ರಾತ್ರಿ ಒಂದು 10-11 ಗಂಟೆಗೆ ತುಂಬ ಚೆನ್ನಾಗಿರುವಂತಹ ಪರಿಮಳ ಬರುತ್ತೆ. ಹೊರಗಡೆ ಒಂದು ಸಣ್ಣದೊಂದು ಕೆರೆ ಇತ್ತು, ಅದು ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ಮೀನುಗಳು ಮಾತ್ರ ತುಂಬ ರಾಶಿ 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 ಇತ್ತು. ನಾನು ಸ್ಟಾರ್ಟಿಂಗ್ ಆರುಷ್ಗೆ ತೋರಿಸಲೇ ಇಲ್ಲ, ಯಾಕಂದರೆ ನನಗೆ ಕ್ಯಾಪ್ಚರ್ ಮಾಡೋದಕ್ಕೆ ಮತ್ತೆ ಆಗೋದಿಲ್ಲ ಅಂತ ಹೇಳಿ. ಅವನು ಆ ಕಡೆ ಇರುವಾಗ ಜಸ್ಟ್ ಒಂದು ಕ್ಲಿಪ್ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಕ್ಷಿತಿ ಮಾತ್ರ ನೋಡ್ತಾ ಇದ್ಲು, ಇದು ಇವನು ನೋಡಿ ಅಲ್ಲಿಂದ ಮತ್ತೆ ಓಡಿ ಬಂದು ಇಬ್ಬರು ಚೆನ್ನಾಗಿ ನೋಡ್ತಾ ಇದ್ದಾರೆ. ಮತ್ತು ನಾನು ಸುಮ್ಮನೆ ಕರ್ಕೊಂಡು ಬಂದೆ, ಇನ್ನು ಗೇಟ್ ಅನ್ನೊಂದು ಕಿತ್ತು ಹಾಕೋದು ಬೇಡ, ಇವರಿಬ್ಬರು ಸೇರಿ ಅಂತ ಹೇಳಿ. ದೇವಸ್ಥಾನದ ಒಳಗಡೆ ಸುತ್ತ ಮರಳಿರುತ್ತೆ ಇಲ್ಲಿ, ಇದು ಏನು ಕೆಳಗಡೆ ನೀವು ನೋಡ್ತಾ ಇದ್ದೀರಿ ಅದು ಕಂಪ್ಲೀಟ್ಲಿ ಮರಳು, ಯಾವಾಗಲೂ ಹೀಗೆ ಇರುತ್ತೆ. ನಾನು ಮೊದಲೊಮ್ಮೆ ಯಾವತ್ತೂ ಹೋಗಿದ್ದೆ ಅಷ್ಟೇ, ರೀಸೆಂಟಾಗಿ ಏನು ಹೋಗಲಿಲ್ಲ. ಬಟ್ ಆವಾಗ ಇವಾಗ ಎಲ್ಲ ಹಾಗೆ ಯಾವಾಗಲೂ ಹಾಗೆ ಇರುತ್ತಂತೆ, ಮರಳಿರುತ್ತೆ. ಸ್ಟಾರ್ಟಿಂಗ್ ಆರುಷ್ ನನ್ನ ಇಲ್ಲಿ ಕೂಡ ಹಾಗೆ ನಾನು ಸ್ವಲ್ಪ ಮೇಲೆ ಕುತ್ಕೊಳ್ಳಿಸಿ ನಾನು ಸ್ವಲ್ಪ ರೆಸ್ಟ್ ಮಾಡಿಕೊಂಡೆ. ಕ್ಷಿತಿ ಆವಾಗಲೇ ಆಡಲಿಕ್ಕೆ ಶುರು ಮಾಡಿದ್ಲು, ಬಟ್ ಇವನನ್ನು ಸ್ವಲ್ಪ ಹೊತ್ತು ಕುತ್ಕೊಳ್ಳಿಸಿ ನಾನು ಸ್ವಲ್ಪ ರೆಸ್ಟ್ ಮಾಡಿ ಒಂದು 2 ನಿಮಿಷ ಅದಾದಮೇಲೆ ಕೆಳಗಡೆ ಬಿಟ್ಟೆ. ಪಾರ್ಕಲ್ಲಿ ಆಡಿದಾಗೆ ಆಡ್ತಾ ಇದ್ರು ಇಬ್ಬರು ಜೊತೆ ಸೇರಿ, ಬೆವರಿ ಸುಸ್ತಾಗಿದ್ರು ಇಬ್ಬರು, ಆದರೂ ಒಂದು ಗಳಿಗೆ ಕುತ್ಕೊಳ್ತಿರಲಿಲ್ಲ, ಅಲ್ಲೇ ಆಟಾಡ್ತಾ ಸುತ್ತಾಡ್ತಾ ಇದ್ರು. ನಮ್ಮ ಆರುಷ್ಗೆ ಖಾಲಿ ಕಾಲಲ್ಲಿ ಈ ಥರ ಮರಳಲ್ಲಿ ನಡೆದು ಅಷ್ಟೊಂದು ಅಭ್ಯಾಸ ಇಲ್ಲ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಕಷ್ಟಪಟ್ಟು ನಡೀತಾ ಇದ್ದ. ಒಂದು 5 ನಿಮಿಷದಲ್ಲಿ ಮತ್ತೆ ಕ್ಯಾಚ್ ಮಾಡಿಕೊಂಡ ಹೇಗೆ ನಡಿಬೇಕಂತ ಹೇಳಿ, ಮತ್ತೆ ಆರಾಮಾಗಿ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ. ಇನ್ನು ಪೂಜೆಗೆ ಒಂದು 15-20 ನಿಮಿಷ ಇತ್ತು, ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡಿ ಮಧ್ಯಾಹ್ನದ ಪೂಜೆ ಆಗಿ ಮತ್ತೆ ರಿಟರ್ನ್ ಬಂದ್ವಿ. ನಾನು ಈ ಥರ ಎಲ್ಲ ದೇವಸ್ಥಾನಕ್ಕೆ ಹೋದಾಗ ಆರಾಮಾಗಿ ವಿಡಿಯೋ ಮಾಡಬಹುದು, ಕ್ಯಾಪ್ಚರ್ ಮಾಡಬಹುದು, ಆದರೆ ನನಗೆ ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ಲ ದೇವರನ್ನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ವಿಡಿಯೋದಲ್ಲಿ. ಯಾಕಂದರೆ ಸಿಂಪ್ಲಿ ಒಂದು ವೀಲಾಗಲ್ಲಿ ಹಾಕೋದಕ್ಕಂತ ಹೇಳಿ ಅದಕ್ಕೆ ಪೂರ್ತಿ ಎಲ್ಲ ಕ್ಯಾಪ್ಚರ್ ಮಾಡೋದು ನನಗೆ ಅಷ್ಟೊಂದು ಸರಿ ಹೋಗಲಿಲ್ಲ, ಅದಕ್ಕೋಸ್ಕರ ಸುಮ್ಮನೆ ಇದ್ದೆ. ಇಲ್ಲದಿದ್ದರೆ ಅವರು ಏನು ಹೇಳ್ತಿರಲಿಲ್ಲ, ನಮಗೆ ಎಲ್ಲದಕ್ಕೂ ಪರ್ಮಿಷನ್ ಇತ್ತು ವಿಡಿಯೋ ಮಾಡೋದಕ್ಕೆ,
ಈವನ್ ಪೂಜೆಯ ಟೈಮಲ್ಲಿ ಕೂಡ ನಾನು ವೀಡಿಯೋ ಮಾಡಬಹುದಿತ್ತು, ಆದರೆ ನಾನು ಮಾಡೋದಕ್ಕೆ ಹೋಗಲಿಲ್ಲ. ಬಟ್ ಚೆನ್ನಾಗಿತ್ತು ಪೂಜೆ, ಸಿಂಪಲಾಗಿ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಅವರು ನಮಗೆ ಪ್ರಸಾದ ಕೂಡ ಕೊಟ್ಟರು. ನಮಗೆ ಕೂಡ ಅದು ಇಷ್ಟ ಆಯಿತು ಪ್ರಸಾದ. ಆದರೆ ನಮಗಿಂತ ಜಾಸ್ತಿ ಕ್ಷಿತಿ ಮತ್ತು ಆರುಷ್ಗೆ ತುಂಬ ಇಷ್ಟ ಆಯಿತು. ಜಸ್ಟ್ ರೈಸ್ ಥರ ಒಂದು ಕೊಟ್ಟಿದ್ದರು, ಸಪ್ಪೆ ಸಪ್ಪೆ ಇರುತ್ತೆ, ಏನು ಜಾಸ್ತಿ ಮಸಾಲೆ ಎಲ್ಲ ಏನು ಹಾಕಿರೋದಂತಹ ರೈಸ್. ಹಾಗಾಗಿ ಇಬ್ಬರಿಗೂ ಇಷ್ಟ ಆಯಿತು. ಸೆಕೆಂಡ್ ರೌಂಡ್ ಕೂಡ ಕೇಳಿ ತೊಗೊಂಡು ತಿಂದರು. ಅವ್ರು ಕೂಡ ಹೇಳ್ತಾ ಇದ್ರು, ಮಕ್ಕಳಿಗಲ್ವ ತೊಗೊಂಡು ಕೊಡಿ ತಿನ್ನಲಿ ಅಂತ ಹೇಳಿ. ಅವರು ಮಧ್ಯಾಹ್ನದ ಊಟ ಎಷ್ಟು ಮಾಡ್ತಾರೆ ಅಷ್ಟು ಅಲ್ಲೇ ಹೊಟ್ಟೆ ತುಂಬಿಸ್ಕೊಂಡಿದ್ರು ಇಬ್ಬರು. ಚೆನ್ನಾಗಿ ತಿಂದರು, ನಮಗೆ ಕೂಡ ಇಷ್ಟ ಆಯಿತು. ಈ ಥರ ದೇವಸ್ಥಾನಕ್ಕೆಲ್ಲ ಹೋದಾಗ ನಮಗೆ ಅಂದರೆ ಫೀಲ್ ಆಗುತ್ತೆ ನೋಡಿ, ಆ ಒಂದು ಎನ್ವಿರಾನ್ಮೆಂಟ್ ಆಗಿರುತ್ತೆ, ಆ ಥರ ಫೀಲ್ ತುಂಬಾ ಚೆನ್ನಾಗಾಯ್ತು ಇವತ್ತು. ಮತ್ತು ನಮಗೆ ಬೇಕಾದಷ್ಟು ಟೈಮ್ ಕೂಡ ಇತ್ತು, ಅವಸರ ಅವಸರದಲ್ಲಿ ಹೋಗಿ ಪೂಜೆ ಅಟೆಂಡ್ ಮಾಡೋದಂತ ಏನೂ ಇರಲಿಲ್ಲ. ಆರಾಮಾಗಿ ಹೋಗಿ ಪೂಜೆ ಎಲ್ಲ ಅಟೆಂಡ್ ಆಗಿ ಬಂದ್ವಿ. ಇಲ್ಲಿ ಹೊರಗಡೆ ದೇವಿ ಬಂದು ಅಲ್ಲಿ ಫಸ್ಟ್ ಟೈಮ್ ನಿಂತಹ ಒಂದು ಜಾಗ ಅಂತ ಅಲ್ಲಿ ಬೋರ್ಡ್ ಹಾಕಿದ್ರು. ಆ ಮರದ ಕೆಳಗಡೆ ರೆಸ್ಟ್ ಮಾಡೋದಕ್ಕೆ ಬಂದಿದ್ರಂತೆ ಆ ದೇವಿ. ಸೊ ಆ ಒಂದು ಮರ ಕೂಡ ಇತ್ತು. ಇಲ್ಲಿ ನಾನು ವಾಶ್ರೂಮಿಗೆ ಹೋಗಿ ಬರ್ತಾ ಇದ್ದೇವೆ. ಆ್ಯಕ್ಚುಲಿ ಧೀರಜಿದ್ದು ಚಪ್ಪಲ್ ಹಾಕ್ಕೊಂಡು ವಾಶ್ರೂಮಿಗೆ ಹೋಗಿ ಬರ್ತಾ ಇದ್ದೇನೆ. ಅದನ್ನು ಕೇಳ್ತಿದ್ದೇನೆ ನಿಮಗೆ ಚಪ್ಪಲ್ ಕೊಡೋದಂತ ಹೇಳಿ. ವಿಷಯ ಏನಪ್ಪ ಅಂದರೆ, ನಾವು ಆವಾಗಲೇ ಒಂದು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿಂದ ರಿಟರ್ನ್ ಬರುವಾಗ ನಾನು ಚಪ್ಪಲ್ ಹಾಕ್ಕೊಂಡು ಬಂದಿರಲಿಲ್ಲ. ಹೇಗೆ ಮರೆತು ಬಿಟ್ಟಿದ್ದೇನೋ ನನಗೆ ಗೊತ್ತಿಲ್ಲ. ಈ ಇಬ್ಬರು ಮಕ್ಕಳನ್ನು ಹಿಡ್ಕೊಂಡು ಅವ್ರದ್ದು ಚಪ್ಪಲೆಲ್ಲ ಸೆಟ್ ಮಾಡಿಕೊಂಡು ಹಾಕ್ಕೊಂಡು ನಾನು ಕೂಡ ಹಾಕಿದಂತಹ ನೆನಪು, ಮೇ ಬಿ ಕಾರ್ ಹತ್ತುವಾಗ ಪಾರ್ಕಿಂಗ್ ಹತ್ತಿರ ಬಿಟ್ಟಿದ್ದೇನೋ ಏನಂತ ಗೊತ್ತಿಲ್ಲ. ಇವರನ್ನೆಲ್ಲ ಕಾರಲ್ಲಿ ಕುತ್ಕೊಳಿಸಿ ಸೆಟ್ ಮಾಡುವಾಗ ನನ್ನ ಚಪ್ಪಲ್ ಮಿಸ್ ಆಗಿದೆ. ಈ ದೇವಸ್ಥಾನಕ್ಕೆ ಬಂದು ಇಳಿಯುವಾಗ ನನಗೆ ಗೊತ್ತಾದದ್ದು ನನ್ನ ಕಾಲಲ್ಲಿ ಚಪ್ಪಲಿಲ್ಲ ಅಂತ ಹೇಳಿ. ಅಲ್ಲಿವರೆಗೆ ಗೊತ್ತೇ ಆಗಲಿಲ್ಲ ಇವರನ್ನು ಹಿಡ್ಕೊಂಡು ಇವ್ರ ಜೊತೆ ಜರ್ನಿಯ ಟೈಮಲ್ಲಿ. ಸೊ ಮತ್ತೆ ರಿಟರ್ನ್ ಹೊರಟು ಬರ್ತಾ ಇದ್ದಾವೆ. ಅಲ್ಲಿ ಹೋಗಿ ನಗು ಅಂದರೆ ನಗು ಚಪ್ಪಲ್ ಬಿಟ್ಟು ಬರೋದು, ಯಾರಾದರೂ ತೊಗೊಂಡು ಹೋಗೋದು ಅಥವಾ ಚಪ್ಪಲ್ ಮಿಸ್ ಆಗೋದು ಇರುತ್ತೆ. ಆದರೆ ನಂತರ ಬೇಕು ಬೇಕಂತ ದೇವಸ್ಥಾನದಲ್ಲಿ ಚಪ್ಪಲ್ ಬಿಟ್ಟು ಬರೋದು ಯಾರೂ ಇಲ್ಲ ಅನಿಸುತ್ತೆ. ಕ್ಷಿತಿ ಪಾಪ ಟೆನ್ಷನ್ ಆಗಿದ್ಲು, ಏನು ಮಾಡೋದು ಚಪ್ಪಲ್ ಇಲ್ಲ ಅಲ್ವಾ, ಹಚ್ಚೋದು ಚಪ್ಪಲ್ ಇಲ್ಲ ಅಲ್ವಾ, ಕಾರಲ್ಲಿ ಎಲ್ಲಿಯಾದರೂ ಇದೆಯಾ ಅಂತ ಹೇಳಿ ಬಗ್ಗಿ ಬಗ್ಗಿ ಹುಡುಕಿ ನೋಡ್ತಾ ಇದ್ಲು ಪಾಪ. ಮತ್ತು ನಾವು ರಿಟರ್ನ್ ಹೊರಟಿದ್ದೇವೆ ನೋಡಿ. ಆನ್ ದಿ ವೇ ಇರುತ್ತೆ ಆ ದೇವಸ್ಥಾನ ಕೂಡ. ಸೊ ಅಮ್ಮ ಹೇಳ್ತಿದ್ರು ಹೋಗುವಾಗ, ನೋಡಿ ಹೋಗುವ ಇದ್ದರೆ ತೊಗೊಂಡು ಹೋಗ್ಬೋದಲ್ಲ ಅಂತ ಹೇಳಿ. ನಾವು ರಿಟರ್ನ್ ಬರುವಾಗ ಆನ್ ದಿ ವೇ ಒಂದು ಹೋಟೆಲಿಗೆ ಹೋಗಿ ಊಟ ಮಾಡಿಕೊಂಡು ಬಂದ್ವಿ. ಅಲ್ಲಿ ದೇವಸ್ಥಾನದಲ್ಲಿ ಶುಕ್ರವಾರ ಮಾತ್ರ ಊಟ ಇರುತ್ತೆ, ಬೇರೆ ದಿನ ಊಟ ಇರೋದಿಲ್ಲ. ಜಸ್ಟ್ ಸ್ವಲ್ಪ ಪ್ರಸಾದ ಕೊಡ್ತಾರಷ್ಟೇ. ಇನ್ನು ನಾವು ಮನೆಗೆ ಹೋಗುವವರೆಗೆ ಲೇಟ್ ಆಗುತ್ತಲ್ಲ ಅಂತ ಹೇಳಿ ಹೊರಗಡೆ ಹೋಟೆಲಲ್ಲಿ ಊಟ ಮಾಡಿದ್ವಿ. ಇಲ್ಲಿಯ ಜಾಗನೇ ಹೀಗಿರುತ್ತೆ, ಎಲ್ಲ ಕಡೆ ಹಚ್ಚ ಹಸಿರು. ಇವಾಗ ಮಳೆಗಾಲ, ಇವಾಗ ಸ್ವಲ್ಪ ಜಾಸ್ತಿ ಇರುತ್ತೆ. ಈವನ್ ಬೇಸಿಗೆಗಾಲದಲ್ಲಿ ದೊಡ್ಡ ದೊಡ್ಡ ಮರಗಳು ಚೆನ್ನಾಗೇ ಇರುತ್ತವೆ, ಆದರೆ ಸೈಡಲ್ಲಿ ಆ ಸಣ್ಣ ಸಣ್ಣ ಹುಲ್ಲುಗಳೆಲ್ಲ ಇವೆ ಅಲ್ವಾ, ಅದು ಸ್ವಲ್ಪ ಕಡಿಮೆ ಇರುತ್ತೆ, ಕೆಲವೊಂದು ಸಲ ಒಣಗಿ ಹೋಗಿರುತ್ತೆ. ಈ ಥರದ್ದು ರೋಡ್ ನೋಡಿ ಎಲ್ಲ ಕಡೆ ಇರುತ್ತೆ. ನೀವು ಉಡುಪಿ ಹೋಗಲಿ, ಕಾರ್ಕಳ ಹೋಗಲಿ, ಮಂಗಳೂರು ಹೋಗಲಿ, ಎಲ್ಲಿ ಹೋದ್ರೂ ಹೀಗೆ ಇರುತ್ತೆ. ಇವಾಗ ನನ್ನ ಸ್ಥಿತಿ ಹೇಗಾಗಿದೆ ಅಂದರೆ, ನಾವು ಕ್ಯಾಪ್ಚರ್ ಮಾಡಿರುವಂತಹ ಒಂದಷ್ಟು ವೀಡಿಯೋಸ್ ಇವೆ ಆಯಿತಾ, ಅದನ್ನು ನೋಡಿದಾಗ ನನಗೆ ಇದು ನಾನು ಎಲ್ಲಿಗೆ ಹೋದಾಗ ಕ್ಯಾಪ್ಚರ್ ಮಾಡಿರುವಂತಹ ರೋಡ್ ಅಂತಲೇ ಗೊತ್ತಾಗೋದಿಲ್ಲ. ಆ ಸ್ಥಿತಿಗೆ ಬಂದಿದ್ದೇನೆ ಇವಾಗ. ಸೊ ನೋಡಿ, ಯೋಚನೆ ಮಾಡಿ, ಡೇಟ್ ನೋಡಿ ನಾನು ಮತ್ತೆ ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನಾವು ಊಟಕ್ಕೆ ಕೊಟ್ಟಿರುವಂತಹ ಒಂದು ಸ್ಟಾಪ್ ಊಟ ಮಾಡಿ ಮತ್ತೆ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ ಮನೆಯ ಹತ್ತಿರ ಹೋಗೋದಕ್ಕೆ. ಜರ್ನಿ ಟೈಮಲ್ಲಿ ಮಕ್ಕಳಿಗೆ ಅನ್ಕಂಫರ್ಟೇಬಲ್ ಅಂತ ಇರುವಾಗ ನಾವು ಯೋಚನೆ ಮಾಡಬೇಕು, ಅವರಿಗೆ ಯಾವುದರಿಂದ ಈ ಥರ ಆಗ್ತಿದೆ, ಹೊಟ್ಟೆ ಖಾಲಿ ಇದ್ದು ಆಗ್ತಿದೆಯಾ, ಅಥವಾ ನಾವು ಕೊಡುವಂಥ ಫುಡ್ಡಿಂದ ಆಗ್ತಾ ಇದೆಯಾ, ಅಥವಾ ಅವರ ಮೈಂಡಲ್ಲೇ ಹಾಗೆ ಫಿಕ್ಸ್ ಆಗಿದೆಯಾ ಅಂತ ಹೇಳಿ ಯೋಚನೆ ಮಾಡಿ ಅದಕ್ಕೇನಾದರೂ ಟಿಪ್ಸನ್ನು ಫಾಲೋ ಮಾಡಬೇಕು. ಇವತ್ತು ಕ್ಷಿತಿಗೆ ಕೂಡ ಅಷ್ಟೇ, ನಾವು ಸಿಂಪಲ್ ಆಗಿರುವಂತಹ ಫುಡ್ಡನ್ನು ತೆಗೆಸಿಕೊಟ್ವಿ, ಅವಳಿಗೇನು ಜಾಸ್ತಿ ಪ್ರಾಬ್ಲಮ್ ಆಗಲಿಲ್ಲ ಇವತ್ತು. ಹಾಗಾಗಿ ಈ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಆ್ಯಂಡ್ ನಾವು ಫಸ್ಟ್ ಬಂದಿರುವಂತಹ ಟೆಂಪಲಿಗೆ ಮತ್ತೆ ಬಂದ್ವಿ, ನನ್ನ ಚಪ್ಪಲ್ ಏನಾದರೂ ಎಲ್ಲಿಯಾದರೂ ಇದೆಯಾ ಅಂತ ಹೇಳಿ ನೋಡಿ ಚೆಕ್ ಮಾಡಿ ಅಲ್ಲಿ ಇರಲಿಲ್ಲ. ಮತ್ತೆ ನಾವು ಮನೆಗೆ ರಿಟರ್ನ್ ಬಂದ್ವಿ. ಈ ಥರ ಇತ್ತು ನಮ್ಮ ಇವತ್ತಿನ ಒಂದು ದಿನ. ಸೊ ಈ ವ್ಲಾಗನ್ನು ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ, ಇನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.